ಎ ವೆರಿ 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 ಮ್ಯಾಸಿವ್ ಸ್ಟೋರಿ ಅಂತ ರಾಜ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ ಮತ್ತು ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಸ್ಟೋರಿ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಇವಾಗ ದಿಸ್ ಇಸ್ ಮ್ಯಾಸಿವ್ ಅಂಡ್ ಆಲ್ಮೋಸ್ಟ್ ಕನ್ಫರ್ಮ್ಡ್ ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಎಲೆಕ್ಷನ್ ಸ್ಟೋರಿ. ಏಪ್ರಿಲ್ 20ರ ಒಳಗೆ ರಾಜ್ಯದ ವಿಧಾನಸಭಾ ಚುನಾವಣೆ ಫಿಕ್ಸ್. ಎಲ್ಲರೂ ಮೇ ಅಂತಿದ್ದಾರೆ, ಇಲ್ಲ ಸಾರ್ ಏಪ್ರಿಲ್ ಒಳಗೆ ಆಗಲ್ಲ ಅಂತ ಇದ್ದಾರೆ. ಏ ಯಡಿಯೂರಪ್ಪನವ್ರು ಹೇಳಿದ್ರಲ್ಲವ ಸಾರ್ ಅದಕ್ಕೆ ಹಿಂಗಂತ ಇದ್ದಾರೆ ಅಂತ ಇದ್ದಾರೆ. ನೋ, ಹಾಲಿ ಸರ್ಕಾರದ ಅವಧಿ ಮೇ 23ಕ್ಕೆ ಅಂತ್ಯ ಆಗುತ್ತೆ, ಅಷ್ಟರೊಳಗೆ ಹೊಸ ಗೌರ್ಮೆಂಟ್ ಬರಬೇಕು. ಸೊ ಹಾಗಾದರೆ 15ಕ್ಕೋ ಮೇ 12ಕ್ಕೋ 13ಕ್ಕೋ ನಡೆಸ್ತಾರಲ್ಲ ಸಾರ್. ನೋ, ಮಾರ್ಚ್ ತಿಂಗಳಲ್ಲಿ ರಾಜ್ಯಕ್ಕೆ ಭೇಟಿ ಕೊಡ್ತಿದ್ದಾರೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನ ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪರಿಶೀಲಿಸಲಿದ್ದಾರೆ. ಮೋದಿ ಅವರು ಬಂದು ಹೋದ 1-2 ದಿನದ ಒಳಗೆ ಅಂದ್ರೆ ಮಾರ್ಚ್ 2ನೇ ವಾರದಲ್ಲಿ ರಾಜ್ಯದ ವಿಧಾನಸಭಾ ಚುನಾವಣೆ ಘೋಷಣೆಯಾಗುತ್ತೆ. 2 ಹಂತದಲ್ಲಿ ಮತದಾನ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಪ್ರಾಬಬ್ಲಿ ಅದು ಒಂದೇ ಹಂತ ಕೂಡ ಆಗಿರಬಹುದು ಅನುಮಾನ ಇಲ್ಲ. ಕಾರಣ ಏನು? 1 ತಿಂಗಳು ಪ್ರಿಪೋನ್ ಮಾಡ್ಕೊಳ್ಳೋದಕ್ಕೆ 1 ತಿಂಗಳು ಕಾಲಾವಕಾಶ ಕೊಟ್ಬಿಟ್ರೆ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಬೇರೆ ಬೇರೆ ಪ್ಲಾನ್ ಆಫ್ ಆಕ್ಷನ್ಸ್ಗಳನ್ನು ಮಾಡ್ಕೊಂಡು ಬಿಡ್ಬೋದು. ಕೇಂದ್ರದ ಬಿ ಜೆ ಪಿ ನಾಯಕರಿಗೆ ಕರ್ನಾಟಕನೇ ಟಾರ್ಗೆಟ್ಟು, ದಕ್ಷಿಣದ ಹೆಬ್ಬಾಗಿಲು ದಕ್ಷಿಣ ಭಾರತದಲ್ಲಿ ಅದು ಕರ್ನಾಟಕ ಬಿ ಜೆ ಪಿಗೆ. ಹಾಗಾಗಿ ಹೇಗಾದರೂ ಮಾಡಿ ಅಧಿಕಾರವನ್ನು ಉಳಿಸ್ಕೊಳ್ಳೇಬೇಕು ಮತ್ತು ಕಾಂಗ್ರೆಸ್ಗಾಗಲಿ ಅಥವಾ ಜೆ ಡಿ ಎಸ್ಗಾಗಲಿ ಬೇರೆಯ ಅವಕಾಶಗಳನ್ನು 1 ತಿಂಗಳು ಹೆಚ್ಚಿಗೆ ಕಾಲಾವಕಾಶ ಕೊಡೋ ಮೂಲಕ ಬಿಟ್ಕೊಡಬಾರ್ದು ಅಂತನ್ನೋದು ಬಿ ಜೆ ಪಿಯ ಒಳಮರ್ಮ. ಬಿ ಜೆ ಪಿಯ ಒಳಮರ್ಮ ಗೊತ್ತಾಗ್ತಾ ಇದ್ದಂತಾನೆ ಅಲರ್ಟ್ ಆದರೂ ಡಿ ಕೆ ಶಿವಕುಮಾರ್ ಅವಧಿಗೂ ಮುನ್ನವೇ ಚುನಾವಣೆ ನಡೆಯುತ್ತೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಒಪ್ಕೊಂಡಿದ್ದಾರೆ. ಪವರ್ ಟಿವಿಗೆ ಉನ್ನತ ಮೂಲಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾವೆ. ಇಟ್ಸ್ ಅ ಕನ್ಫರ್ಮ್ ನ್ಯೂಸ್ ದಟ್ ಹಿ ಹ್ಯಾಸ್ ಅಗ್ರೀಡ್. ಹೌದು, ಯಡಿಯೂರಪ್ಪನವರು ಏನು ಹೇಳಿದ್ರು ಅದು ಸ್ಪಷ್ಟ ಇದೆ. ನಾವು ಕೂಡ ತಾಲೀಮು ನಡೆಸ್ತಾ ಇದ್ದೀವಿ, ಆದರೆ ನಮ್ಮಲ್ಲಿ ಒಂದಿಷ್ಟು ಚಾಲೆಂಜಸ್ ಇದೆ, ಅದನ್ನೂ ಮಾತಾಡಿದ್ದಾರೆ. ಇನ್ಸೈಡ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ನಾವಿಡ್ತಾ ಇರೋದು. ಇವಾಗ ಈಗಾಗಲೇ 120 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಆಲ್ಮೋಸ್ಟ್ ಸ್ಕ್ರೀನಿಂಗ್ ಆಗೋಗಿದ್ದಾರೆ, ಇನ್ನೂ 104 ಕ್ಷೇತ್ರಗಳು ಬಾಕಿ ಉಳ್ಕೊಂಡಿದೆ. ಕೆಲ ಕ್ಷೇತ್ರಗಳಲ್ಲಿ ಒಂದೇ ಒಂದು ಟಿಕೆಟ್ಗೆ 4-5 ಜನ, ಒಂದೊಂದು ಕಡೆ ಅಂತೂ 14-15 ಜನ ಪೈಪೋಟಿ ನಡೆಸ್ತಾ ಇದ್ದಾರೆ. ಆಮೇಲೆ ಜೆ ಡಿ ಎಸ್ಸು ಕೂಡ ಅಷ್ಟೇ, ದೊಡ್ಡ ಮಟ್ಟದಲ್ಲಿ ಚುನಾವಣೆಯ ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದೆ. ಹಾಗಾಗಿ ಇವೆಲ್ಲವನ್ನೂ ಕೂಡ ನಾವು ದೂರಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಮತ್ತು ಜೆ ಡಿ ಎಸ್ಗೆ ಇನ್ನೂ ಹೆಚ್ಚಿನ ತಯಾರಿಗೆ ಅವಕಾಶವನ್ನು ಮಾಡಿಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಬಿ ಜೆ ಪಿ 1 ತಿಂಗಳ ಮುಂಚೆನೆ ಚುನಾವಣೆಯನ್ನು ಪ್ರಿಪೋನ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ದಿಸ್ ನ್ಯೂಸ್ ಇಸ್ ಆಲ್ಮೋಸ್ಟ್ ಕನ್ಫರ್ಮ್ಡ್. ಯಾಕೆ ಇದನ್ನು ಕನ್ಫರ್ಮ್ಡ್ ಅಂತ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಇದನ್ನು ಕಾಂಗ್ರೆಸ್ಸು ಕೂಡ ಎಂಡೋರ್ಸ್ ಮಾಡಿದೆ. ಮುಖ್ಯವಾಗಿ ಕೆ ಪಿ ಸಿ ಸಿ ಪ್ರೆಸಿಡೆಂಟರು ಇದನ್ನು ಒಪ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ ನಡೆದಂಥ ಒಂದು ಮೀಟಿಂಗ್ನಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಇದರ ಬಗ್ಗೆನೇ ಚರ್ಚೆ ನಡೆಸಿ, ಹೌದ್ರಿ ನಿಜ 1 ತಿಂಗಳು ಮುಂಚೆ ಚುನಾವಣೆ ನಡೆಯುತ್ತೆ ಅನ್ನೋದನ್ನು ಕನ್ಫರ್ಮ್ಡ್ ಆಗಿ ಹೇಳಿದ್ದಾರೆ. ಲೋಕೇಶ್ ಗೌಡ್ರು ನಮ್ಮ ಇನ್ಪುಟ್ ಎಡಿಟರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಇದರ ಬಗ್ಗೆ ಇನ್ಸೈಡ್ ರಿಪೋರ್ಟ್ಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. 1 ತಿಂಗಳ ಮುಂಚೆ ಪ್ರಿಪೋನ್ ನಡೆಸಿದ್ರೆ ಚುನಾವಣೆ ಬಿ ಜೆ ಪಿಗೆ ಆಗಬಹುದಾದ ಲಾಭ ಏನು ಲೋಕೇಶ್ ಗೌಡ್ರೆ? ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಆಗಬಹುದಾದ 1 ಹಂತದ ಪೆಟ್ಟಿ ಏನು? ಪ್ಲೀಸ್ ಗೋ ಅಹೆಡ್ ಆನ್ ದಿಸ್. ಖಂಡಿತ ಚಂದನ್ ಶರ್ಮಾ, ಕರ್ನಾಟಕ ಕೇಂದ್ರ ಬಿ ಜೆ ಪಿ ನಾಯಕರಿಗೆ ಬಿ ಜೆ ಪಿ ಪಾಲಿಗೆ ಒಂದು ರೀತಿ ದಕ್ಷಿಣದ ಹೆಬ್ಬಾಗಿಲಿದ್ದಂಗೆ. ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣ, ಈ ದಕ್ಷಿಣದ ಯಾವ ರಾಜ್ಯಗಳಲ್ಲೂ ಕೂಡ ಒಂದೊಂದು ರಾಜ್ಯಗಳಲ್ಲಿ ಖಾತೆಯನ್ನು ತೆರಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಕರ್ನಾಟಕದಲ್ಲಿ 2ನೇ ಬಾರಿಗೆ ಅಧಿಕಾರದಲ್ಲಿ ಬಿ ಜೆ ಪಿ ಇದೆ. 2ನೇ ಬಾರಿಗೆ ಯಾವ ರೀತಿ ಇದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅಂದರೆ, ಆಪರೇಷನ್ ಕಮಲದ ಮೂಲಕ
ಸರ್ಕಾರವನ್ನು ರಚಿಸಿದೆ. ಮೊದಲ ಬಾರಿಗೂ ಕೂಡ 2008 ಬಿ ಜೆ ಪಿ ಅಧಿಕಾರಕ್ಕೆ ಬಂದಿತ್ತು. ಆಗಲೂ ಸಹ 110 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಪಕ್ಷೇತರರನ್ನು ಸೇರಿಸಿಕೊಂಡು ತದನಂತರ ಅಲ್ಲೂ ಕೂಡ ಆಪರೇಷನ್ ಕಮಲ ಮಾಡುವ ಮೂಲಕ ಬಿ ಜೆ ಪಿ ಅಧಿಕಾರವನ್ನು ಹಿಡಿದಿತ್ತು. ಈ ಬಾರಿ ಕೂಡ 104 ಸ್ಥಾನ ಗೆದ್ದರೂ ಕೂಡ ನಮಗೆ ಬಹುಮತ ಬರಲಿಲ್ಲ ಅಂತ 14 ತಿಂಗಳ ಕಾಲ ನಡೆದ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವನ್ನು ಪತನಗೊಳಿಸಿ 17 ಶಾಸಕರ ಆಪರೇಷನ್ ಮಾಡುವ ಮೂಲಕ ಬಿ ಜೆ ಪಿ ಸರ್ಕಾರವನ್ನು ರಚಿಸಿತ್ತು. ಈ ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪ ಒಂದು ರೀತಿ ಉತ್ತಮ ಆಡಳಿತವನ್ನು ನಡೆಸಿದರು. ಅದೇ ರೀತಿ ಬಸವರಾಜ ಬೊಮ್ಮಾಯಿ, ನಂತರ ಬಂದಂಥ ಬಸವರಾಜ ಬೊಮ್ಮಾಯಿ ಅವರು ಆಡಳಿತದ ವಿರೋಧಿ ಅಲೆಯಿಂದ ಸ್ವಲ್ಪ ಈಗ 40% ಕಮಿಷನ್ನು ತುಂಬ ಉತ್ತುಂಗಕ್ಕೇಳಿ ಹೋಗಿತ್ತು. ಆ ಸಂದರ್ಭದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದೇ ಇಲ್ವೇನೋ ಅನ್ನೋ ವಾತಾವರಣ ನಿರ್ಮಾಣವಾಗಿತ್ತು. ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬಿಡ್ತು ಅನ್ನೋ ರೀತಿಯಲ್ಲಿ ರಾಜ್ಯದಲ್ಲಿ ವಾತಾವರಣ ಇತ್ತು. ಆದರೆ ಕುಮಾರಸ್ವಾಮಿ ಯಾವಾಗ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ಕುರುಡುಮಲೆ ದೇವಸ್ಥಾನದಲ್ಲಿ ಪಂಚರತ್ನ ರಥಯಾತ್ರೆಗೆ ಚಾಲನೆ ನೀಡಿದ್ರೋ ಆಗ ಕಾಂಗ್ರೆಸ್ ನಿಚ್ಚಳ ಬಹುಮತ ಪಡೆಯೋದು ಅಸಾಧ್ಯ, ರಾಜ್ಯದಲ್ಲಿ ಹಂಗ್ ಅಸೆಂಬ್ಲಿ ಆಗ್ಬೋದು ಅನ್ನೋ ವಾತಾವರಣ ನಿರ್ಮಾಣವಾಯಿತು. ಆಗ ಮತ್ತೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಅಲರ್ಟ್ ಆಗಿದ್ದಾವೆ. ಹೀಗಾಗಿ ಒಂದು ವೇಳೆ ಈಗ ಹಾಲಿ ಸರ್ಕಾರ ಇರೋದು ಮೇ 24 ಬಾರಿಗೆ ಈ ಅಧಿಕಾರ ಅವಧಿ ಇದೆ, ಮೇ 23 ಒಳಗೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು. ಅಲ್ಲಿವರೆಗೆ 1 ಅವಕಾಶವನ್ನು ಕೊಟ್ಟರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ವಿಪಕ್ಷಗಳು ಬಲಿಷ್ಠವಾಗಿ ಬಿ ಜೆ ಪಿಯನ್ನು ಹಿಂದಕ್ಕೆ ಸರಿಸ್ಬೋದು. ಹೀಗಾಗಿ 1 ಅವಕಾಶವನ್ನೇ ಕೊಡದಂತೆ ಈಗೇನು ಸರ್ಕಾರದ ಈಗಾಗಲೇ ಕೇಂದ್ರ ಬಜೆಟ್ ಮೊನ್ನೆ ಫೆಬ್ರವರಿ 1 ಮಂಡನೆ ಆಯಿತು. ಈ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಸಾಕಷ್ಟು ಅನುದಾನಗಳ ಮಹಾಪುರವನ್ನೇ ಹರಿಸಿದ್ದಾರೆ. 5,300 ಕೋಟಿಯನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡುವ ಮೂಲಕ ಕರ್ನಾಟಕವೇ ಟಾರ್ಗೆಟ್ ಬಿ ಜೆ ಪಿ ಅನ್ನೋದನ್ನು ಕೇಂದ್ರ ಬಜೆಟ್ನಲ್ಲೂ ಸಾಬೀತಾಗಿದೆ. ಹೀಗಾಗಿ ಕೇಂದ್ರ ಬಜೆಟ್ನಲ್ಲಿ ಸಾಕಷ್ಟು ಅನುದಾನವನ್ನು ನೀಡುವ ಮೂಲಕ ಲೋಕೇಶ್ ಜಿ ಒಂದೇ ನಿಮಿಷ ಇಂಟ್ರಪ್ಟ್ ಮಾಡ್ತೀನಿ ನಾನು ನಿಮ್ಮನ್ನು. ಇದರ ನಡುವೆ ಇನ್ನೊಂದು ಸಣ್ಣ ಪ್ರಶ್ನೆಯನ್ನು ನಾನು ನಿಮಗೆ ಪ್ರಾಂಪ್ಟ್ ಮಾಡ್ತೀನಿ. ಒಂದು ಇನ್ಸೈಡ್ ರಿಪೋರ್ಟ್ ಏನು ಬಂದಿರೋದು ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾತನಾಡಿರೋದು ಏನು ಅಂತಂದರೆ, ನೋಡಿ ನನ್ನ ಯಾವ ಊಹೆಯೂ ಕೂಡ ಯಾವ ಸರ್ವೆಯೂ ಕೂಡ ಇದುವರೆಗೂ ಸುಳ್ಳಾಗಿಲ್ಲ, ನಾನು ಅಲ್ಲಿ 4-5 ಕಡೆಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ದೆ, ಇನ್ನೊಂದು ಯಾವುದೋ ಕಡೆಯಲ್ಲಿ 9,200 ಓಟಿಂದ ಗೆಲ್ಲುತ್ತೆ ಅಂತ ಹೇಳಿದ್ದೆ, 9,250 ಓಟಿಂದ ಗೆದ್ವಿ ನಾವು. ಸೊ ನನ್ನ ಸರ್ವೆ ಸುಳ್ಳಾಗಿಲ್ಲ, ಹಾಗಾಗಿ ಬರೆದಿಟ್ಕೊಳ್ಳಿ ನಾನು ಹೇಳ್ತಿದ್ದೀನಿ, 136 136 ಸೀಟ್ಗಳನ್ನು ಕಾಂಗ್ರೆಸ್ ಪಡ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ನನ್ನದು. ಇಟ್ ಈಸ್ ಎ ಚಾಲೆಂಜ್ ಅನ್ನೋ ಥರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾತನಾಡಿದ್ದಾರೆ ಅನ್ನೋದು ನಮಗೆ ಸಿಕ್ಕಿರುವ ಇನ್ಸೈಡ್ ರಿಪೋರ್ಟ್. ತಮಗೇನನ್ಸುತ್ತೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ, ಏಪ್ರಿಲಲ್ಲಿ ಚುನಾವಣೆ ನಡೆದರೆ ಡಿ ಕೆ ಶಿವಕುಮಾರ್ ಅವರ ಈ ವಿಶ್ವಾಸ ಎಷ್ಟರ ಮಟ್ಟಿಗೆ ನಿಜ ಆಗ್ಬೋದು ಅನ್ಸುತ್ತೆ ಲೋಕೇಶ್ ಗೌಡಜಿ? ಕಾಂಗ್ರೆಸ್ನವರ ಈ ವಿಶ್ವಾಸವನ್ನು ಮುದುಡಿಸ್ಬೇಕು ಅನ್ನೋ ದೃಷ್ಟಿಯಿಂದನೆ ಬಿ ಜೆ ಪಿ 1 ಮುಂಚೆನೆ ಚುನಾವಣೆಯನ್ನು ನಡೆಸಬೇಕು. ಇವರಿಗೆ ಹೆಚ್ಚು ಅವಕಾಶವನ್ನು ಕೊಡಬಾರ್ದು. ಮಾರ್ಚ್ 31 ಏಪ್ರಿಲ್ 15 SSLC ಪರೀಕ್ಷೆ ಇದೆ. ಈ ಪರೀಕ್ಷೆ ಮುಗಿದ ಬಳಿಕವೇ 2 ಒಂದು ಉತ್ತರ ಕರ್ನಾಟಕ, ಒಂದು ದಕ್ಷಿಣ ಕರ್ನಾಟಕ ರಾಜ್ಯ ವಿಧಾನಸಭೆ ಚುನಾವಣೆ ಬಹುತೇಕ 2 ನಡೆದಿದೆ. ಹೀಗಾಗಿ ಕಾಂಗ್ರೆಸ್ಗೆ ಈ ವಿಶ್ವಾಸ ಏನು, ನಾವು 136 ಸ್ಥಾನಕ್ಕಿಂತ ಹೆಚ್ಚು ಸ್ಥಾನ ಗೆದ್ದುಬಿಡ್ತೀವಿ, ನಾವೇ ನಿಚ್ಚಳ ಬಹುಮತ ಪಡ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆ ವಿಶ್ವಾಸಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿನಿಂದನೇ 1 ಮುಂಚೆ ಚುನಾವಣೆಯನ್ನು ನಡೆಸಿ ಒಂದು ರೀತಿ ಹಂಗ್ ಅಸೆಂಬ್ಲಿ ಬಂದರೂ ಪರವಾಗಿಲ್ಲ, ಆದರೆ ಕಾಂಗ್ರೆಸ್ ಏಕಾಂಗಿಯಾಗಿ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಉದ್ದೇಶ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳಿದೆ. ಸದ್ಯದಲ್ಲಿ ರಾಜ್ಯದಲ್ಲಿ ಇರೋ ವಾತಾವರಣ ಸಹ ಏಕಪಕ್ಷೀಯವಾಗಿ ಸರ್ಕಾರ ನಡೆಸಲು ಅಸಾಧ್ಯ ಅನ್ನೋ ಸಾಕಷ್ಟು ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇದ್ದೇವೆ. ಅದೇ ರೀತಿ ಪವರ್ ಟಿ ವಿ ನಡೆಸುತ್ತಿರುವ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲೂ ಕೂಡ ಇದೇ ರೀತಿಯ ಫಲಿತಾಂಶ, ಒಂದು ರೀತಿ ಹಂಗ್ ಅಸೆಂಬ್ಲಿ ಬರಬಹುದು, ಕಾಂಗ್ರೆಸ್ ಮತ್ತು ಬಿ ಜೆ ಪಿ 90 ಗಡಿಯನ್ನು ದಾಟಲ್ಲ ಅನ್ನೋ ಮುನ್ಸೂಚನೆ ನೀಡ್ತವೆ. ಅದೇ ರೀತಿ ಜೆ ಡಿ ಎಸ್ 35-40 ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅನ್ನೋ
ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ರಾಜ್ಯ ವಿಧಾನಸಭೆ ಚುನಾವಣೆ ಏಪ್ರಿಲ್ 20 ನಡೆಯುವ ಸಾಧ್ಯತೆ ಇದೆ. ಒಂದೇ ಹಂತದಲ್ಲಿ ನಡೆದರೂ ಅಚ್ಚರಿ ಇಲ್ಲ. ಹೀಗಾಗಿ 20 ಚುನಾವಣೆ ನಡೆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋ ದೃಷ್ಟಿಯಿಂದ 1 ಮುಂಚೆನೇ ಚುನಾವಣೆ ನಡೆಸಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಚಂದನ್ ಶರ್ಮಾ ರೈಟ್, ಥ್ಯಾಂಕ್ ಯು ಲೋಕೇಶ್ ಗೌಡ್ರೆ, ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ. ಫ್ರೀಡಮ್ ಆಪಲ್ ಕಲಿತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.